ಎಲ್ಲರಿಗೂ ನನ್ನ YouTube ಚಾನೆಲ್ ಗೆ ಸ್ವಾಗತ ನಾನು ಇವತ್ತು ಹೇಳೋಕೆ ಹೊರಟಿರೋದು ಮಹಾರಾಷ್ಟ್ರದ ಒಂದು ದಿನದ ಕಥೆನ ಸೋ ಏನಾಗ್ತಿದೆ ಅಂತಂದ್ರೆ ಸೈಕಲ್ ಕೆಟ್ಟೋಗ್ ಬಿಟ್ಟಿದೆ ಸ್ಪೋಕ್ಸ್ ಅಂದ್ರೆ ಕಡ್ಡಿಗಳು ಕಟ್ ಆಗಿದೆ ನನಗೆ ಗುಲ್ಬರ್ಗಾದಲ್ಲಿ ಸರಿ ಮಾಡ್ಸಕಾಗಲಿಲ್ಲ ಬಸವ ಕಲ್ಯಾಣದಲ್ಲೂ ಸರಿ ಮಾಡ್ಸಕಾಗಲಿಲ್ಲ ನಾನು ಬಾಗಲಕೋಟೆ ಹೋಗಬೇಕು ಸೋ ಬಾಗಲಕೋಟೆನ ಸೊಲ್ಲಾಪುರದ ಮೇಲೆ ಹೋಗಬಹುದು ಇನ್ನೊಂದು ಗುಲ್ಬರ್ಗಾದ ಮೇಲೆ ಹೋಗಬಹುದು ಆಲ್ರೆಡಿ ಗುಲ್ಬರ್ಗಾದ ಮೇಲೆ ಬಂದಿದ್ದರಿಂದ ಈಗ ಸೊಲ್ಲಾಪುರದ ಮೇಲೆ ಹೋಗ್ತಿದ್ದೀನಿ ಸೋ ಸೈಕಲ್ ಮೇಲೆ ಫಸ್ಟ್ ಟೈಮ್ ಮಹಾರಾಷ್ಟ್ರದೊಳಗೆ ಎಂಟರ್ ಆಗ್ತಿದ್ದೀನಿ ನನ್ನ ಲೈಫಲ್ಲಿ ಯಾವತ್ತು ನಿಧಾನ ಗುರು ಸೈಕಲಲ್ಲಿ ಮಹಾರಾಷ್ಟ್ರದೊಳಗೆ ಹೋಗಿಲ್ಲ ಫಸ್ಟ್ ಡೇ ಹೋಗ್ತಿದ್ದೀನಿ ಸೋ ಏನೆಲ್ಲ ಎಕ್ಸ್‌ಪೀರಿಯನ್ಸ್ ಆಗುತ್ತೆ ಏನಾಗುತ್ತೆ ಅಂತ ನೋಡೋಣ ನೋಡಿ ಇಲ್ಲಿಗೆ ಈ ಟೋಲ್ ರೋಡ್ ಕಂಪ್ಲೀಟ್ ಆಗುತ್ತೆ ಅಲ್ಲೊಂದು ಬೋರ್ಡ್ ಇದೆ ನೋಡಿ ಅದು ಹಿಂದಿಲ್ ಇದೆ ಸೋ ಇಲ್ಲಿಂದ ಮಹಾರಾಷ್ಟ್ರ ಶುರು ಅಲ್ಲಿ ಭಯ ಒಬ್ಬರು ವೆಲ್ಕಮ್ ಮಾಡಿದ್ರು ವೆಲ್ಕಮ್ ಟು ಮಹಾರಾಷ್ಟ್ರ ಅಂತ ಸೋ ನನಗೆ ಹಿಂದಿ ಸ್ವಲ್ಪ ಮರಾಠಿ ಬರೋದೇ ಇಲ್ಲ ಸೋ ಮರಾಠಿ ಕಲಿಬೇಕು ಅನ್ನೋ ನನ್ನ ಆಸೆ ನೋಡುವ ಏನಾಗುತ್ತೆ ಫಸ್ಟ್ ಡೇ ಏನೇನೆಲ್ಲ ಎಕ್ಸ್‌ಪೀರಿಯನ್ಸ್ ಆಗುತ್ತೆ ಸೈಕಲ್ ಸರಿ ಮಾಡ್ಸಕ್ಕೆ ಆಗುತ್ತೋ ಇಲ್ವೋ ಕ್ಯೂರಿಯಸ್ ಆಗಿ ನೋಡ್ತಾ ಇರಿ ಕೀಪ್ ವಾಚಿಂಗ್ ಸ್ನೇಹಿತರೆ ಇಲ್ಲೇನು ಬ್ಯಾರಿಕೇಡ್ ಕಾಣಿಸ್ತಿದೆ ಇದು ಕರ್ನಾಟಕ ಚೆಕ್ ಪೋಸ್ಟು ಸೋ ಅಲ್ಲಿದೆ ಅದು ಚೆಕ್ ಪೋಸ್ಟ್ ಅಲ್ಲಿರೋದು ಸೊ ಇವರು ಅಲ್ಲೆಲ್ಲ ಆಫೀಸರ್ಸ್ ಇರ್ತಾರೆ ಇಲ್ಲಿಂದ ಚೆಕ್ ಮಾಡಿಬಿಡ್ತಾರೆ ಎಲ್ಲರೂ ಬಟ್ ಏನಪ್ಪ ಚೆಕ್ ಮಾಡ್ತಾ ಇಲ್ಲ ಹಾಗೆ ಗಾಡಿಗಳು ಪಾಸ್ ಆಗ್ತಿವೆ ಎಕ್ಸಾಕ್ಟ್ಲಿ ಅದೇ ಚೆಕ್ ಪೋಸ್ಟ್ ಫಸ್ಟ್ ಡೇ ಇನ್ ಮಹಾರಾಷ್ಟ್ರ ಸೊ ಲೈಟಾಗಿ ಭಯ ಆಗ್ತಿದೆ ಭಯ ಅಂದರೆ ಏನೋ ಏನಾಗುತ್ತೋ ಅಂತ ನೈಟು ಸಿಕ್ಕಾಪಟ್ಟೆ ಟೈಮ್ ಆಗಿದೆ 7:20 ಇವಾಗ ಟೈಮು ಸೊ ಇಲ್ಲೊಂದು ಪೆಟ್ರೋಲ್ ಬಂಕ್ ಇದೆ ಆ ಪೆಟ್ರೋಲ್ ಬಂಕಲ್ಲಿ ಆರ್ ಸಿ ಸಿ ಇದೆ ಬಿಲ್ಡಿಂಗ್ ಮೇಲೆ ಸೊ ಅವ್ರಿಗೆ ಕೇಳೋಣ ನೋಡೋಣ ಏನು ಹೇಳ್ತಾರೆ ಇಲ್ಲಿ ಇವಾಗಿಂದನೇ ಟ್ರೈ ಮಾಡಿದ್ರೆ ಅಟ್ಲೀಸ್ಟ್ ಮೇ ಬಿ ಇಲ್ಲಿ ಒಪ್ಪಿಲ್ಲ ಅಂದರೂ ಇನ್ನೊಂದು 2-3 ಬಂಕಲ್ಲಿ ಒಪ್ಪೋದು ಬೈ ಕನ್ನಡ 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 ಇಲ್ಲ ಕನ್ನಡ ಇಲ್ಲ ಹಿಂದಿ ಹಿಂದಿ ಮೇ ಸೈಕಲ್ ಪೇ ಪೂರಾ ಇಂಡಿಯಾ ಗುಮ್ತೆ ಮೇರೆ ಪಾಸ್ ಟೆಂಟ್ ಹೇ ಆಜ್ ರಾತ್ ಇದರ್ ಹಿ ಸ್ಟೇ ಕರ್ತೆ ಟೆಂಟ್ ಸೆ ಹಮಾರೆ ಹಾತ್ ಮೇ ನಹೀ ಹಾಂ ಥೋಡಿ ದೇರ್ ಸೆ ಮಾಲಿಕ್ ಆತಾ ಹೈ ಪಂಪ್ ಕಾ 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 ಫೈಯೆ ಮನೆ ಉನ್ಕೋ ಪೂಛೆ ಆರಾಮ್ ಕರಾ ಲಾ ದಾಗ ಕರಾ ಲಾ ಬರ್ರಾ ಯಾರಿ ಹಾಂ ಚಲೋ ಗಾ ಯಾ ಬಾಬು ಕ್ಯಾ ಸೈನ್ ಅರೆ ದ ಟೂ ಬಂದ್ ಹೋಗಾ ಏನಾಯಿತು ಅಂದರೆ ಫಸ್ಟ್ ಡೇ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸಿದೆ ಏನಕ್ಕೆ ಅಂದರೆ ಹೋಗಿ ಓನರ್ ಹತ್ರ ಕೇಳಿದೆ ನಾನು ಸರ್ ಇಲ್ಲೇ ಉಳ್ಕೋತೀನಿ ಇವತ್ತು ಅಂತ ಅವ್ರು ಓನರ್ ಬಂದಮೇಲೆ ಕೇಳಿದೆ ಓನರ್ ಏನು ಹೇಳಿದ್ರು ಅಂದರೆ ಸರಿ ಇಲ್ಲೇ ಉಳ್ಕೋ ಬೆಳಗ್ಗೆ ಎದ್ದು ಟೀ ಕುಡ್ದು ಹೋಗು ಅಂದರು ಸರಿ ಸರ್ ಆಯಿತು ಅಂದೆ ಆಮೇಲೆ ನಾನೇ ಹೋಟ್ಲಲ್ಲಿ ಊಟ ಕೇಳ್ತೀನಿ ಅಲ್ಲೇ ಹೋಗಿ ತಿನ್ಕೊಂಬಿಡು ಬೆಳಗ್ಗೆ ಎದ್ದು ಟೀ ಕುಡ್ದು ಹೋಗು ಅಂದರು ಅವ್ರ ಹೆಸರು ಸತೀಶ್ ಪಾಟೀಲ್ ಅಂತ ಅಂದರೆ ಫಸ್ಟ್ ಡೇ ಸಖತ್ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗ್ತಿದೆ ಬೇರೆ ಸ್ಟೇಟಿಗೆ ಕಂಪೇರ್ ಮಾಡಿದ್ರೆ ಉದಾಹರಣೆಗೆ ಕೇರಳ ಅಥವಾ ತಮಿಳ್ನಾಡಿಗೆ ಕಂಪೇರ್ ಮಾಡಿದ್ರೆ ಫಸ್ಟ್ ಬಿಗ್ನಿಂಗ್ ಡೇಸಲ್ಲೆಲ್ಲ ಸ್ವಲ್ಪ ಬ್ಯಾಡ್ ಎಕ್ಸ್ಪೀರಿಯೆನ್ಸೇ ಇದೆ ನನಗೆ ಆಮೇಲೆ ತಮಿಳ್ನಾಡಲ್ಲಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ ಬಟ್ ಮಹಾರಾಷ್ಟ್ರದಲ್ಲಿ ಫಸ್ಟ್ಗೇ ಒಳ್ಳೆ ಎಕ್ಸ್ಪೀರಿಯೆನ್ಸು ಅಂದರೆ ಊಟ ಕೊಡಿಸಿ ಅವರಲ್ಲೇ ಉಳ್ಕೊ ಅಂತ ಹೇಳಿದ್ದು ಇಟ್ಸ್ ಗುಡ್ ಅಂತ ಅನಿಸಿದೆ ಸೊ ಸಿಕ್ಕಾಪಟ್ಟೆ ದಾಲ್ ಗಿಲ್ಲೆಲ್ಲ ಕೊಟ್ಟವ್ರೆ ರೊಟ್ಟಿ ಎಲ್ಲ ಕೊಟ್ಟವ್ರೆ ಸಖತ್ತಾಗಿದೆ ಟೇಸ್ಟ್ ಒಂಥರ ಲೈಕ್ ಅಂದರೆ ಸ್ಪೈಸಿ ಸ್ಪೈಸಿ ಆಗಿದೆ ದಾಲ್ ಸಖತ್ ಮಾಡಿದ್ದಾರೆ ಆಗಲೇ ರಾಂಗ್ ಪ್ರೊನೌನ್ಸಿಯೇಷನ್ ಆಯಿತು ಸರ್ ಹೆಸರು ಪ್ರಶಾಂತ್ ಪಾಟೀಲ್ ಅಂತ ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಇದು ಇವ್ರ ಪಂಪ್ ಹೆಸರು ಶ್ರೀ ಸಿದ್ಧಿವಿನಾಯಕ್ ಹೈವೇ ಸರ್ವಿಸಸ್ ಅಂತ ಅಪ್ರಾಕ್ಸಿಮೇಟ್ಲಿ 10 hours later ಸ್ನೇಹಿತರೆ ನನಗೆ ಉಳ್ಕೊಳ್ಳೋದಕ್ಕೆ ಒಳಗೇನೆ ಜಾಗ ಕೊಟ್ಟಿದ್ರು ಇಲ್ಲೇ ನಾನು ಮ್ಯಾಟ್ ಹಾಸ್ಕೊಂಡು ಸ್ಲೀಪಿಂಗ್ ಬ್ಯಾಗಲ್ಲಿ ಮಲಗಿದ್ದೆ ಚಳಿಯೇನೇ ಇಲ್ಲ ಇಲ್ಲಿ ನಾರ್ಮಲ್ ಆಗಿದೆ ಹೊರಗಡೆ ಮಾತ್ರ ಸ್ವಲ್ಪ ಚಳಿ ಇದೆ ಸೊ ಹಾಗೆ ಮಲಗಿದ್ದೆ ನಾನು ಬರೀ ಮ್ಯಾಟ್ ಮೇಲೆ ಈಗ ಹೊರಡ್ತಿದ್ದೀನಿ ಸೊಲ್ಲಾಪುರ ಕಡೆ 94 kilometers ಏನು ಬ್ಯಾಲೆನ್ಸ್ ಇದೆ ಬೈ ಆಲ್ ಇಂಡಿಯಾ ಟೂರ್ ಪೇ ಹಾಂ ಚಾನಲೇ ಕನ್ನಡ ಕನ್ನಡ ಚಾನಲ್ ಹಾಂ ಸುದರ್ಶನ್ ಸಂಚಾರಿ ಬೋರ್ಡ್ ಪೇನಾ ಪಿಚೆ ಯಾರೋ ಬಂದು ಕೇಳಿದ್ರು ಹೇಳಿದೆ ನೋಡಿದ್ರು ಬೋರ್ಡ್ ಮೇಲಿದೆ ಯೂಟ್ಯೂಬ್ ಚಾನಲ್ ಅಂತ ಕುಡಿಯೋ ನೀರಿನ ಬಾಟ್ಲೆಲ್ಲ ಖಾಲಿ ಆಗಿಬಿಟ್ಟಿದ್ದಾವೆ ಹಾಗಾಗಿ ನೀರು ತುಂಬ್ಕೋಣ ಅಂತ ಪೆಟ್ರೋಲ್ ಬಂಕಿಗೆ ಹೋಗ್ತಿದ್ದೀನಿ ಏನು ನೋಡ ಒಳ್ಳೆ ನೀರಿಟ್ರಿ ತರೋ ಇಲ್ಲ ಇವರು ಡಚಂಗ್ ಡಿಚಂಗ್ ಅಂತ ಏನಾರೋ ಮಾಡಿರ್ತಾರೋ ಅಂತ
ಕರ್ನಾಟಕ ಆಂಧ್ರಗಾಡಿಗಳೆಲ್ಲ ಹಿಡಿದಾಗ್ತವೆ, ತೆಲಂಗಾಣ ಕರ್ನಾಟಕ ಆಂಧ್ರಗಾಡಿಗಳೆಲ್ಲ ಹಿಡಿತವೆ. ಮಹಾರಾಷ್ಟ್ರ ಅಲ್ಲ ಇದು, ಬಾರ್ಡ್ರು ಇಲ್ಲಿ ತೆಲಂಗಾಣನು ಬಾರ್ಡ್ರು ಆಂಧ್ರನೂ ಬಾರ್ಡ್ರು. ಬೈಕ್ ಮಹಾರಾಷ್ಟ್ರ ಬೈಕ್ಗಳನ್ನ ಯಾವನು ಹಿಡಿತಿಲ್ಲ, ಹೆಲ್ಮೆಟ್ ಹಾಕಿಲ್ಲ ಅಂದ್ರೂ ಲಾರಿಗಳು ಕಾರವರು ಸೀಟ್ ಬೆಲ್ಟ್ ಹಾಕ್ದಿರೋರ್ನ ಹೊಡ್ಕೊಂಡು ಹೋಗೇಬಿಟ್ಟ ಅವನು ಒಬ್ಬ. ಚಿಕ್ಕ ಹೊಟ್ಟೆ ಹೊಟ್ಟೆ ಹಸಿದೆ, ಯಾವ್ದಾರು ಹೋಟ್ಲಿಗೆ ಹೋಗೋಣ ಅಂತ ನೋಡ್ತೀನಿ. ಗೈಸ್ ಇದೇ ಹೋಟ್ಲಲ್ಲಿ ತಿಂಡಿ ತಿಂದಿದ್ದು, ಏನಿದು ಆಸ್ವಾದ್ ಉಪಹಾರ ಗೃಹ ಅಂತ ಇವ್ರ ಹೆಸರು. ಸೊ ಇಲ್ಲಿಂದ ಇನ್ನು 46 ಕಿಲೋಮೀಟರ್ಸ್ ಇದೆ ಸೊಲ್ಲಾಪುರ. ಯಾವ ಹುಡುಗ ಕರೀತಾವ್ ಪಾಪ, ನಾ ಇಯರ್ಫೋನ್ ಹಾಕ ನಿಂಗೆ ಗೊತ್ತಾಗಿಲ್ಲ. ಬಾಯ್ ಮರಾಠಿ ಮೇಯತಿ ಇದೇ ಸಾಯೋ ಕರ್ನಾಟಕ ಲಾ ದೂರ್ ಸಾಯೋ. ಹಾಂ ತುಮ್ ಕ್ಯಾ ಕರ್ತೆ? ಮೈ ಇದರ್ ರಹತಾ ಹೂ ಕಾಲೇಜ್ ಕೋ ಗಯಾ ಥಾ. ಕಾಲೇಜ್ ಕೋ ಗಯಾ ಥಾ ವಾಪಸ್ ಆ ಅಭಿ? ಹಾಂ ಆಪ್ ಕೋ ದೇಖಾ ಸ್ಟ್ಯಾಂಡ್ ಸೇ ಆತೆ ಹೋ. ಓ ಫಾಸ್ಟ್ ಆಯಾ? ಫಾಸ್ಟ್ ಆಯಾ? ಆಪ್ ಬಹುತ್ ಫಾಸ್ಟ್ ಜಾ ರಹೇ ಹೋ. ಓ ಹಂಗಾ ಅವ್ನ ಪಾಪ ಫಾಸ್ಟಾಗಿ ಬಂದಂತ ನಾನು ಏರ್ಫೋನ್ ಹಾಕ ನಿಂಗೆ ಗೊತ್ತಾಗಿಲ್ಲ. ನಾಮ ಕ್ಯಾ? ಸಿದ್ದೇಶ್ವರ್ ಕಾವಳಿ. ಸಿದ್ದೇಶ್ವರ್ ಕಾವಳಿ? ಸಿದ್ದೇಶ್ವರ್ ಕನ್ನಡ ನಾಮ್. ಚಲೋ ಮೇ ಓ ಸೈಕಲ್ ಚಲ್ತಾವ್ ತುಮ್ ಈ ಸೈಕಲ್ ಚಲ್. ಫಸ್ಟ್ ಟೈಮ್ ಲೈಫಲ್ಲಿ ಫ್ಯಾಟ್ ಬೈಕ್ ಓಡಿಸ್ತಿರೋದು. ಓ ಆಗಿಲ್ಲ ಏನಿಲ್ಲ ಗುರು, ಈಗ ಜೀವ ಇದೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ಇದರ್ ಮೇ ಇದರ್ ತುಮಾರ್ ಗರ ಇರೋ ಬ್ರೇಕು ಇಲ್ವಲ್ಲ ಗುರು. ನೈಸ್ ಟು ಮೀಟ್ ಯು. ಹೀಗೆ ಬಾಯ್ ಬಾಯ್. ರೋಡ್ ದಾಟ ಗೊತ್ತಾಗ್ತಿಲ್ಲ. ಏಯ್ ಏ ಅಲ್ಲೇರ್ 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 ಏಯ್ ಓ ಅಲ್ಲೇರೋ ಅಪ್ಪ ಬಿಡ್ಬೇಡ. ಕಾರ್ ಅದೇ ಕಿದರ್ ಜನ ಆಂಕ್ ಅಚ್ಚಿನೈ ಆಂಕ್ ಅಚ್ಚಿನೈ ಲಾಕಡ ಹಾಕಿ ಹೇಳ್ತಿದ್ದ ಐತಿ ಟೀಕೆ ಜೇಕ್ ಜೇಕ್ ಇದರ್ ಲೆಫ್ಟ್ ಸೈಡ್ ಜಾ. ಹಾಂ ಮೈದಾನ ಹೆಸರು ಸುದರ್ಶನ್ ಅಂತ ಹೆಸರು. ಏನಂತಾರೆ ಇದಕ್ಕೆ? ಚೆನ್ನಾಗ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್. ಬೈ ಕ್ಯಾಸೆಟ್ ರಿಮೂವ್ ಕರ್ನಕ್ಕೆ ಲಿ ಟೂಲ್ ಹೇ ತುಮಾರೇ ಪಾಸ್ ಕ್ಯಾಸೆಟ್ ರಿಮೂವ್ ಟೂಲ್ ನೈ. ಇದರ್ ಬಡಾ ಸೈಕಲ್ ಶಾಪ್ ಕಿದರ್ ಸಾಗರ್ಪೇಟ್? ಸಾಗರ್ಪೇಟ್ ಕ್ಯಾ ಸಾಗರ್ಪೇಟ್ ಸಾಖರ್ಪೇಟ್. ಗೈಸ್ ಸೊಲ್ಲಾಪುರದ ಒಳಗಡೆ ಮೇನ್ ಚೌಕದಲ್ಲೇ ಬಸವಣ್ಣನ ಫೋಟ್ ಬಸವಣ್ಣನ ದೊಡ್ಡ ಸ್ಟ್ಯಾಚ್ಯೂ ಇಟ್ಟಾರೆ. ಹೆಂಗಿದೆ ಅಂದರೆ ಒಳಿತಾ ಇದೆ, ಅಷ್ಟು ಸಾಕತ್ತಾಗಿದೆ. ಸೊಲ್ಲಾಪುರದಲ್ಲಿರೋ ರಸ್ತೆಗಳು ಒಂದೊಂದು ಸರಿ ಇಲ್ಲ, ಎಲ್ಲ ದರಿದ್ರ ಥರ ಇದೆ. ಜನನೂ ಅಷ್ಟೇ, ಒಬ್ರು ಟ್ರಾಫಿಕ್ ರೂಲ್ಸೇ ಫಾಲೋ ಮಾಡಲ್ಲ, ಹೆಲ್ಮೆಟ್ ಹಾಕಲ್ಲ, ಇಂಡಿಕೇಟರ್ ಹಾಕಲ್ಲ, ಸುಮ್ಮನೆ ಹೊಡಿತಾನೇ ಇರ್ತಾರೆ.
ಒಬ್ಬರೇ ಕೇಳಿದ್ರು ಕೃಷ್ಣಮಯ್ಯ ಆಸ್ಪತ್ರೆ ಹತ್ರ, ಇಲ್ಲೆಲ್ಲ ಸೈಕಲ್ ಶಾಪು. ಸರ ನಾನಿಲ್ಲಿ ಬ್ಯಾಂಕ್ ಆಫ್ ಇಂಡಿಯಾದಲ್ರಿ, ಕೃಷ್ಣಮಯ್ಯ ಆಸ್ಪತ್ರೆ ಪಕ್ಕ ಅಲ್ಲಿದ್ದೀನಿ. ಮುಂದೆ ನನಗೆ ಕರ್ನಾಟಕದಲ್ಲಿ ಆಗಿದ್ದ ಸಮಸ್ಯೆ ಏನಂದರೆ ಈ ಥರದ್ದೊಂದು ಟೂಲ್ ಬೇಕು, ಅವ್ರ ಹತ್ರ ಯಾರ ಹತ್ರನೂ ಆ ಥರ ಟೂಲ್ ಇಲ್ಲ. ಸೊ ಅದೇ ದೊಡ್ಡ ಸಮಸ್ಯೆ ಆಗಿತ್ತು. ಆ ಟೂಲ್ ಅದೊಂದು ಟೂಲ್ ಇಲ್ಲ ಅಂದಕ್ಕೆ ನನಗೆ ಇಷ್ಟೊಂದು ಕಷ್ಟ ಆಗಿತ್ತು. ಮತ್ತು ನಾನು ಆ ಟೂಲ್ ಇಲ್ಲ ಅಂದಕ್ಕೆ ಹೆಚ್ಚು ಕಡಿಮೆ ಒಂದು 150 ಕಿಲೋಮೀಟ್ರ್ ಎಕ್ಸ್ಟ್ರಾ ತೋರಿಸಿ, 150 ಅಲ್ಲ 200 ಕಿಲೋಮೀಟ್ರ್ ಅದನ್ನು ತೆಗೆದ್ರು. ಇದು ಇದಕ್ಕೆ ಕ್ಯಾಸೆಟ್ ಅಂತ ಕರಿತೀನಿ, ಅದನ್ನು ಕ್ಯಾಸೆಟ್ ರಿಮೂವ್ ಮಾಡಿ ಇದನ್ನು ಚೇಂಜ್ ಮಾಡಿಕೊಡ್ತಾರೆ. ಸೊ ಇವ್ರ ಸೈಕಲ್ ಶಾಪ್ ಹೆಸರು ಬಂದು ಶ್ರೀ ಮಾಣಿಕ್ ಬೈಕ್ ಸ್ಟುಡಿಯೋ ಅಂತ. ನಾನು ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಅಡ್ರೆಸ್ ಹಾಕಿರ್ತೀನಿ. ಸೊ ಯಾರಾದರೂ ಸೊಲ್ಲಾಪುರ ಬಂದರೆ ಇವ್ರ ಸೈಕಲ್ ಶಾಪಲ್ಲೇ ರೆಡಿ ಮಾಡಿಸಿ, ಇವ್ರ ಹತ್ರ ಪರ್ಫೆಕ್ಟ್ ಟೂಲ್ಸ್ ಇದೆ, ಪರ್ಫೆಕ್ಟಾಗಿ ರೆಡಿ ಮಾಡಿಕೊಡ್ತಾರೆ. ಆಲ್ಮೋಸ್ಟ್ ಫೈನಲ್ ಸ್ಟೇಜಿಗೆ ಬಂದಿದೆ. ಸ್ವಲ್ಪ ಬೇಗ ಅವ್ರು ಮಾಡಿಕೊಟ್ರೆ ತಪ್ಪು ಅಂತ ಹಾಕ್ಕೊಂಡು ಇನ್ನೊಂದು 30 ಕಿಲೋಮೀಟ್ರ್ ಹೋಗಬೇಕು. 30 ಕಿಲೋಮೀಟ್ರ್ ಕ್ರಾಸ್ ಮಾಡಿದ್ರೆ ಭೀಮಾ ನದಿ ಬ್ರಿಡ್ಜ್ ಬರುತ್ತೆ. ಸೊ ಭೀಮಾ ನದಿ ಬ್ರಿಡ್ಜ್ ದಾಟಿದ್ರೆ ಕರ್ನಾಟಕ, ಇಲ್ಲಿಂದ ಬರೀ 30 ಕಿಲೋಮೀಟ್ರ್ ಅಷ್ಟೇ ಕರ್ನಾಟಕ ಬಾರ್ಡ್ರು, 30-35 ಕಿಲೋಮೀಟ್ರ್ ಮ್ಯಾಕ್ಸಿಮಮ್. ಫೈನಲಿ ಗಾಡಿ ಎಲ್ಲ ರೆಡಿ ಆಯಿತು. ತುಂಬ ಚೆನ್ನಾಗಿದೆ, ಚಿಕ್ಕದಾಗಿ ಚೊಕ್ಕದಾಗಿ. ಬಾಯ್, ನಿಮ್ಮ ಗುಡ್ ನೇಮ್? ಸಂತೋಷ್. ಅವ್ರ ಹೆಸರು ಸಂತೋಷ್ ಅಂತ. ಅವ್ರ ಹೆಸರು ದಯಾನಂದ್ ಅಂತ. ಇವರೇ ಮೆಕ್ಯಾನಿಕ್, ಇವರೇ ನನ್ನ ಸೈಕಲ್ ರೆಡಿ ಮಾಡಿಕೊಟ್ಟಿದ್ದು. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇಲ್ಲಿಂದ ಹೊರಡ್ತಾ ಇದ್ದೀನಿ. ಫೈನಲಿ ನಾನು ಬಂದಿದ್ದ ಉದ್ದೇಶ ಈಡೇರ್ತು, ಹಾಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗಲಿ. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಹೋಗಿ ಪಟ್ಟಂತ ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ಬೆಲ್ ಐಕನ್ ನೋಡಿದಿಲ್ಲ, ಹೋಗಿ ಪಟ್ಟಂತ ಬೆಲ್ ಐಕನ್ ನೋಡಿರಿ. ನಗ್ತಾರೆ, ನಗಿಸ್ತಾರೆ, ಖುಷಿಯಾಗಿರಿ ಅಂತ ಹೇಳ್ತಾ ಜೈ ಕರ್ನಾಟಕ ಮಾತೆ.